ಮಗ ಅಂತ ಹೇಳೋದಲ್ಲ ಅವನು ಬಹಳ ಒಳ್ಳೆ ಟ್ಯಾಲೆಂಟೆಡ್ ಫಿಲೋ ಅವನು ನಾನು ನೋಡ್ತಾ ಇರ್ತೀನಿ ಅದು ಅವರಿಗೆ ನನ್ನ ಪ್ರಕಾರ ನಂದೇ ಆದಂತ ಸಿದ್ಧಾಂತದಲ್ಲಿ ಯೋಚನೆ ಮಾಡಿದ್ರೆ ಅದು ಬಹುಶಃ ಕೆಲವರು ಗೊತ್ತಾಗಲ್ಲ ಅಂತ ಕಾಣುತ್ತೆ ಇದು ಬುಧಾದಿತ್ಯ ಯೋಗ ಅಂತ ಹೇಳ್ತಾರೆ ಸೂರ್ಯ ಮತ್ತೆ ಬುಧ ಒಂದು ಕಡೆ ಬರೋದು ಬಹಳ ವಿಶೇಷ ಜಾತಕದಲ್ಲಿ ಅದೆಲ್ಲವೂ ಅವರಿಗಿದೆ ಇಲ್ಲ ಅಂದ್ರೆ ಅವನು ಜಗ್ಗೇಶ್ ಮಗನೂ ಆಗ್ತಿರಲಿಲ್ಲ ಈ ತರ ಎಲ್ಲ ನೆಮ್ಮದಿಯಾಗಿರೋಕ್ಕೂ ಆಗ್ತಿರಲಿಲ್ಲ ಸೊ ಹಿ ಹ್ಯಾಸ್ ಗಾಟ್ ಲಾಟ್ ಆಫ್ ಟ್ಯಾಲೆಂಟ್ ಅದಕ್ಕೆ ಅವನ ಜೀವನದಲ್ಲಿ ಏನೇನು ಸಿಗುತ್ತೆ ಅದನ್ನ ಸ್ವೀಕಾರ ಮಾಡ್ಕೊಂಡು ಬಹಳ ತಪಸ್ವಿ ತರ ಹೋಗ್ತಿದ್ದಾನೆ ಯಾವ ಪರಿಬಿರಿ ಏನಿಲ್ಲ ಅವನಿಗೆ ನಮ್ಮಪ್ಪ ಹೇಳ್ತಾನೋ ಇಲ್ವೋ ಹೇಳ್ತಾನೋ ಇಲ್ವೋ ಅಂದ್ರೆ ನಾನು ಇಲ್ಲ ಮೊನ್ನೆ ಕಾಲ ಬರಲಿ ನಾನು ಹೇಳ್ತೀನಿ ಅಂತ ಅವನು ನನಗೆ ಒಂದು ಕಥೆ ಮಾಡಿದಾನೆ ಅಂತ ಬ್ಯೂಟಿಫುಲ್ ಕಥೆ ಮಾಡಿದಾನೆ ಅಂದ್ರೆ ಬಹುಶಃ ದಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್ ಇನ್ ದ ಲೈಫ್ ಅವನೇ ಡೈರೆಕ್ಟ್ ಮಾಡ್ತಾನೆ ಅದು ನಾನು ಅವನಿಗೆ ಹೇಳಿದ್ದೀನಿ ನೀವು ಇದೆಲ್ಲವೂ ಮಾಡ್ಕೊ ಪ್ರಶಾಂತವಾಗಿ ಕೂತ್ಕೊಂಡು ಆನಂದವಾಗಿ ನಿಮ್ಮ ಅಪ್ಪನೇ ನಿನ್ನ ಕೈನಲ್ಲಿ ಅದು 100 ದಿನ ಮಾಡ್ದೆ ಮಾಡು ಮೇಕ್ ದಟ್ ಸ್ಕ್ರಿಪ್ಟ್ ಯಾವುದೋ ಒಂದು ಆಯಾಮದಲ್ಲಿ ಒಂದು ದಿನ ಬಂದೇ ಬರ್ತದೆ ಬರಲೇಬೇಕು ಕನ್ನಡಿಗರು ಬಹಳ ಉದಾರಿಗಳು ಅವರು ಸೇವೆ ಮಾಡಿದೆಲ್ಲೂ ನೆನಪಿಟ್ಕೊಂಡಿದ್ದಾರೆ ನಾವು 40 ವರ್ಷ ಕೆಲಸ ಮಾಡಿದೀವಿ ಡಿಫರೆಂಟ್ ಆಗಿ ಆ ಪ್ರೀತಿ ನಿನ್ನ ಮೇಲೂ ಇರುತ್ತೆ ಸರಿಯಾಗಿ ಟ್ಯಾಪ್ ಮಾಡಬೇಕು ಯಾರೇ ಆದರೂ ಸರಿಯಾಗಿ ಟ್ಯಾಪ್ ಮಾಡಬೇಕು ಮಾಡಿದ್ರೆ ಡಿಫರೆಂಟ್ ಸಕ್ಸಸ್ ಬರ್ತದೆ ಈ ಈ ಚಿತ್ರ ಜೊತೆಗೆ ಈ ತಿಂಗಳಲ್ಲಿ ಅನೇಕ ನನ್ನ ಸ್ನೇಹಿತರು ಚಿತ್ರಗಳನ್ನು ಬಿಡುಗಡೆ ಆಗ್ತಾ ಇದೆ ಕೋಟಿಗೊಬ್ಬ 2 ಆಮೇಲೆ ಸಲಗ 3 ಸರ್ ಆಮೇಲೆ ಶಿವಣ್ಣನ ಒಂದು ಪಿಚ್ಚರು ಶಿವಣ್ಣನ ಪಿಚ್ಚರು ಇವತ್ತು ಅನೇಕ ಚಿತ್ರ ಬರ್ತಿದೆ ಇವತ್ತು ನನ್ನ ಚಿತ್ರಮಂದಿರದ ಮಾಲೀಕರು ಸ್ನೇಹಿತರು ತುಂಬಾ ಜನ ಇದ್ದಾರೆ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ ಓನರ್ಸ್ ನನ್ನ ಫ್ರೆಂಡ್ಸ್ ಕೂಡ ಬಹಳ ನೋವು ತಿಂದಿದ್ದಾರೆ ಎಲ್ಲರೂ ಪಾಪ ಸುಮಾರು ಜನ ನನ್ನ ಸ್ನೇಹಿತರು ದೊಡ್ಡ ದೊಡ್ಡ ಮಾಲ್ ಕಟ್ಟಿದ್ರು 20 ಕೋಟಿ 30 ಕೋಟಿ ಸಾಲಗಳನ್ನು ಮಾಡಿ ಪಾಪ ಮಾಲ್ ಕಟ್ಟಿ ಪಾಪ ಪರವಾಗಿಲ್ಲ ಏನೋ ಚೆನ್ನಾಗಿ ಆಗ್ತಿದೆ ಅನ್ಬೇಕಾದ್ರೆ ನಿಂತೋಯ್ತು ಚಿತ್ರರಂಗ ಎಲ್ಲರೂ ನಾನು ಯೋಚನೆ ಮಾಡಿದೆ ನಾನು ಎಲ್ಲರ ಪರವಾಗಿ ನಮ್ಮ ಉದ್ಯಮದ ಪರವಾಗಿ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ ಎಲ್ಲರೂ ನೀವು ನಿಮ್ಮ ಕೃಪಾ ದೃಷ್ಟಿಯಿಂದ ದಡ ಮುಟ್ಟಿಸಿ ಎಲ್ಲರೂ ಅದು ವಿಶೇಷವಾಗಿ ಕನ್ನಡ ಚಿತ್ರರಂಗ ಯಾಕಂದ್ರೆ ನಮಗೆ ಈ ರಂಗ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ವಿ ನೋ ಓನ್ಲಿ ಕನ್ನಡ ಚಿತ್ರರಂಗ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಹಾಗಾಗಿ ನನ್ನ ವಿಶೇಷ ಪ್ರಾರ್ಥನೆ ಕನ್ನಡ ಚಿತ್ರರಂಗ ಓವರ್ ಆಲ್ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲ ಪ್ರೇಕ್ಷಕರಲ್ಲಿ ತಮ್ಮ ಮಾಧ್ಯಮದ ಮೂಲಕ ನಾನು ಪ್ರಾರ್ಥನೆ ಮಾಡಿದಷ್ಟೇ ಎಲ್ಲರೂ ಆರಾಮಾಗಿ 2 ಇಂಜೆಕ್ಷನ್ ಹಾಕ್ಕೊಂಡು ಎಲ್ಲ ಪ್ರಶಾಂತವಾಗಿ ಚೆನ್ನಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ದಯಮಾಡಿ ಕಲೆಯನ್ನು ಕೂಡ ಆಸ್ವಾದಿಸಿ ಆನಂದಿಸಿ ಚಿತ್ರಮಂದಿರಕ್ಕೆ ಬರಬೇಕು ಬಂದ್ರೆ ಅದರ ಬೆಲೆನೇ ಬೇರೆ ಚಿತ್ರಮಂದಿರ ತುಂಬಾ ಒಂದು ಜಾತ್ಯತೀತ ತತ್ವ ಇರುವಂತ ಜಾಗ ಅಲ್ಲಿ ಎಲ್ಲ ಸೀಟಲ್ಲೂ ಎಲ್ಲರೂ ಕೂತಿರ್ತಾರೆ ಅದ ಏಕಾಗ್ರತೆಯಿಂದ ಸ್ಕ್ರೀನ್ ಅನ್ನು ನೋಡಿ ಎಂಜಾಯ್ ಮಾಡ್ತಿರ್ತಾರೆ ಇಷ್ಟು ದಿನ ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಇಲ್ಲೋ ಹೋಗಾಗದೆ ಭಯದ ವಾತಾವರಣದಲ್ಲಿ ಇದ್ದರು ಎಲ್ಲವೂ ಬಿಟ್ಟು ಬನ್ನಿ ನಿಮ್ಮ ನಿಮ್ಮ ನೆಚ್ಚಿನ ನಟರು ನಟಿಯರು ಎಲ್ಲರೂ ಕೂಡ ನಿಮ್ಮನ್ನು ರಂಜಿಸೋದಕ್ಕೆ ಪರದೆ ಮೇಲೆ ಬರೋಕ್ಕೆ ಶುರು ಮಾಡ್ತಾರೆ ನೀವು ಬಂದು ನೋಡಿ ಈ ಚಿತ್ರಕ್ಕೆ ವಿಶೇಷವಾಗಿ ಮಾಧ್ಯಮದ ಮಿತ್ರರಿಗೆ ನಾನು ಒನ್ಸ್ ಅಗೇನ್ ವಿನಂತಿ ಮಾಡ್ತೀನಿ ತುಂಬ ಒಳ್ಳೆ ಕಂಟೆಂಟ್ ಓರಿಯೆಂಟ್ ಚಿತ್ರ ಇದಕ್ಕೆ ನಿಮ್ಮ ಶುಭ ಹಾರೈಕೆ ಇರಲಿ ಜನರಿಗೆ ತಲುಪಿಸುವಂಥ ಕೆಲಸ ತಾವು ಆಶೀರ್ವಾದ ಮಾಡಿ ಅಂತ ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್